ಬೆಂಗಳೂರಿನ ಜನ ಏಕೆಂದ್ರೆ ಎಷ್ಟೇ ಸಂಕಷ್ಟವನ್ನು ಅನುಭವಿಸಿದ್ರು, ಪರದಾಟವನ್ನು ಮಾಡಿದ್ರು ಕೂಡ ಬಿಎಂಟಿಸಿ ಬಸ್ಗಳು ಇಲ್ಲ, ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಇಲ್ಲ, ಎನ್ಡಬ್ಲ್ಯೂಕೆಎಸ್ಆರ್ಟಿಸಿನೂ ಇಲ್ಲ, ಯಾವ ಬಸ್ಗಳು ಸರ್ಕಾರಿ ಬಸ್ಗಳು ರೋಡಿಗೆ ಇಳಿದಿಲ್ಲ. ಸೊ ಹೀಗಾಗಿ ಫೈನಲಿ ಇರುವಂಥ ಆಪ್ಷನ್ಸೇ ಅದು, ಖಾಸಗಿ ಬಸ್ಗಳ ಮೊರೆ ಹೋಗಿದ್ದಾರೆ. ಬೆಂಗಳೂರಿನ ಜನ ಏಕಕಾಲಕ್ಕೆ ರಸ್ತೆಗೆ ಇಳಿದಿದ್ದಾವೆ. ಸಾವಿರಾರು ಖಾಸಗಿ ವಾಹನಗಳು, ಅಟ್ಲೀಸ್ಟ್ ಖಾಸಗಿ ವಾಹನಗಳಾದರೂ ಇದಾವಲ್ಲ, ಕಾರು ಬೈಕು ಆಟೋಗಳಲ್ಲೇ ಹೆಚ್ಚು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವ್ದು ಈಗ ಅವಶ್ಯಕತೆಗೆ ತಕ್ಕಂತೆ ಸಿಗ್ತಾ ಇದಾವೋ ಅದನ್ನು ಅವಲಂಬಿಸ್ತಾ ಇದ್ದಾರೆ. ಭಾನುವಾರ ಕೂಡ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್, ಬಿಎಂಟಿಸಿ ಇಲ್ಲದ ಕಾರಣ ಸ್ವಂತ ವಾಹನಗಳಲ್ಲೇ ಓಡಾಟವನ್ನು ಮಾಡ್ತಾ ಇದ್ದಾರೆ. ದರ ದುಪ್ಪಟ್ಟಾದರೂ ಕೂಡ ಆಟೋ ಕ್ಯಾಬ್ನಲ್ಲೇ ಪ್ರಯಾಣವನ್ನು ಮಾಡುವಂಥ ಪರಿಸ್ಥಿತಿ ಇರುವಂಥದ್ದು, ಯಾಕೆಂದರೆ ಅನಿವಾರ್ಯತೆ ಸಾಕಷ್ಟು ಜನರಿಗೆ ಇರುತ್ತೆ ಆಲ್ಮೋಸ್ಟ್. ಸೊ ಹೀಗಾಗಿ ಅವರಿಗೆ ಅನಿವಾರ್ಯತೆಗೆ ತಕ್ಕಂತೆ ರೀಚ್ ಆಗಲಿಕ್ಕೆ, ಅವ್ರಿಗೆ ಹೋಗುವಂಥ ಸ್ಥಳಕ್ಕೆ ರೀಚ್ ಆಗಲಿಕ್ಕೆ ಯಾವ್ದು ಸಿಗುತ್ತೋ ಅದರಲ್ಲಿ ಹೋಗ್ತಾ ಇದ್ದಾರೆ, ಎಷ್ಟಾದರೂ ಆಗಲಿ ಅತ್ಲಗೆ ಅಂತ. ಮೆಜೆಸ್ಟಿಕ್ ಸುತ್ತಮುತ್ತ ಎಂದಿಗಿಂತ ಟ್ರಾಫಿಕ್ ದಟ್ಟಣೆ ಜಾಸ್ತಿನೇ ಇದೆ. ಭಾನುವಾರವಾದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳ ಸಂಚಾರ ಇರುವಂಥದ್ದು ನಿಮಗೆ ತೋರಿಸ್ತಾನೆ ಇದ್ದೀವಿ. ಬಟ್ ಎಲ್ಲಿ ನೋಡಿದ್ರೂ ಕೂಡ ಆಟೋನೇ ಕಾಣಿಸುತ್ತೆ. ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಬೆಂಗಳೂರಿನಲ್ಲಿ ಕಳೆದ 3 ದಿನಗಳಿಂದ ಬಿಎಂಟಿಸಿ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಬಸ್ ಸಂಚಾರ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಖಾಸಗಿ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಸಂಚಾರವನ್ನು ಮಾಡ್ತಾ ಇರುತ್ತದನ್ನು ನಾವು ನೋಡಬಹುದು. ಯಾಕೆಂದರೆ ಮೆಜೆಸ್ಟಿಕ್ ಸುತ್ತಮುತ್ತ ಏನಿದೆ, ಈ ಒಂದು ಭಾಗದಲ್ಲಿ ದಿನನಿತ್ಯ ಹೆಚ್ಚಿನ ಟ್ರಾಫಿಕ್ ಜಂಜಾಟ ಇರುತ್ತೆ, ಮತ್ತು ಬಿಎಂಟಿಸಿ ಬಸ್ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಭಾಗದಲ್ಲಿ ಓಡಾಟವನ್ನು ಮಾಡ್ತಿದ್ದಾವೆ. ಆದರೆ ಬಸ್ ಸಂಚಾರ ಸ್ಥಗಿತ ಆಗಿರೋದ್ರಿಂದ ಈಗ ಈ ಒಂದು ಪ್ರದೇಶದಲ್ಲಿ ಆಟೋ ಕ್ಯಾಬ್ ಮತ್ತು ಪ್ರೈವೇಟ್ ವೆಹಿಕಲ್ಸ್ ಏನಿದೆ ಅವು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಟವನ್ನು ಸಹ ಮಾಡ್ತಾ ಇರೋದನ್ನು ಕಾಣ್ಬೋದಾಗಿದೆ. ಯಾಕಂದರೆ ಪ್ರಯಾಣಿಕರು ಒಂದು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಹೋಗೋದಕ್ಕೆ ಆಟೋ ಮತ್ತು ಕ್ಯಾಬ್ಗಳನ್ನು ಬಳಕೆ ಮಾಡ್ತಿದ್ದಾರೆ. ಏನು ದರ ದುಪ್ಪಟ್ಟಾದರೂ ಸರಿ ಮನೆಗಳಿಗೆ ಹೋಗಬೇಕು, ಮತ್ತು ನಾವು ಹೋಗಬೇಕಾಗಿರುವಂಥ ಪ್ಲೇಸ್ಗೆ ರೀಚ್ ಆಗಬೇಕು ಅಂತೇಳಿ ಕ್ಯಾಬ್ಗಳನ್ನು ಮತ್ತು ಆಟೋಗಳನ್ನು ಬಳಕೆ ಮಾಡ್ತಿರುವಂಥದ್ದು. ಇನ್ನೂ ಕೆಲವು ಜನ ತಮ್ಮ ಸ್ವಂತ ವಾಹನಗಳನ್ನು ಬಳಸ್ಕೊಂಡು ಕಾರು ಮತ್ತು ಬೇರೆ ಬೇರೆ ವಾಹನಗಳ ಮುಖಾಂತರ ತಮ್ಮ ಕೆಲಸಗಳಿಗೆ ಹೋಗ್ತಿರುವಂಥದ್ದು ಕಾಣ್ಬೋದಾಗಿದೆ. ಹಾಗೂ ಬೈಕ್ ಸವಾರರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಬಸ್ ಇಲ್ಲದ ಪರಿಣಾಮವಾಗಿ ಬೈಕ್ಗಳನ್ನು ಬಳಸ್ಕೊಂಡು ಕಚೇರಿಗಳಿಗೆ ಹೋಗೋದು ಮತ್ತು ಬೇರೆ ಬೇರೆ ಒಂದು ಕಡೆಗಳಿಗೆ ಹೋಗೋದಕ್ಕೆ ಮುಂದಾಗಿರುವಂಥದ್ದು ಕಾಣ್ಬೋದು. ಆದ್ದರಿಂದ ಏನು ಕಳೆದ 3 ದಿನಗಳಿಂದ ಬಸ್ ಸಂಚಾರ ಸ್ಥಗಿತ ಆಗಿದ್ದರೂ ಸಹ ವಾಹನಗಳ ಒಂದು ಸಂಖ್ಯೆಯಲ್ಲಿ ಮತ್ತಷ್ಟು ಏರಿಕೆ ಆಗಿರುವಂಥದ್ದನ್ನು ಈ ಒಂದು ಭಾಗದಲ್ಲಿ ಕಾಣ್ಬೋದು. ಯಾಕಂದರೆ ಬಸ್ ಇಲ್ಲ ಅಂತೇಳಿ ಜನ ಮನೆಯಲ್ಲಿ ಯಾರೂ ಸಹ ಕೂರ್ತಾ ಇಲ್ಲ ಅಂತ ಹೇಳಬೇಕಾಗುತ್ತೆ. ಇವತ್ತು ಭಾನುವಾರ ಆಗಿದ್ರೂ ಸಹ ಹೆಚ್ಚಿನ ಒಂದು ವಾಹನ ಸಂಚಾರ ಈ ಒಂದು ಮೆಜೆಸ್ಟಿಕ್ ಸುತ್ತಮುತ್ತ ಕಂಡು ಬರ್ತಾ ಇದೆ. ಈಗಲೂ ಸಹ ಈ ಒಂದು ಯಾವುದೇ ಸಿಗ್ನಲಲ್ಲಿ ನೋಡಿದ್ರು ಹೆಚ್ಚಿನ ಒಂದು ಜನದಟ್ಟಣೆ ಮತ್ತು ವಾಹನ ಸಂಚಾರವೂ ಸಹ ಕಂಡು ಬರ್ತಾ ಇದನ್ನ ನಾವು ನೋಡ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಸಂಚಾರ ಶುರುವಾಗಿದೆ. ಇವರಿಗೆ 25ಕ್ಕೂ ಹೆಚ್ಚು ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಆರಂಭವಾಗಿರುವಂಥದ್ದು. 23 ಬಸ್ಗಳು ಮೈಸೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾವೆ. ಒಂದು ಬಸ್ ಪುತ್ತೂರಿಗೆ, ಒಂದು ಬಸ್ ಏರ್ಪೋರ್ಟ್ಗೆ ಪ್ರಯಾಣವನ್ನು ಬೆಳೆಸಿದೆ. ಇನ್ನೂ ಕೆಲ ಬಸ್ಗಳ ಸಂಚಾರಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಎಸ್ಕಾರ್ಟ್ ಮೂಲಕ ಬಸ್ಗಳ ಸಂಚಾರ ಶುರುವಾಗಿದೆ. ಯಾಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಸೇರಿಕೊಳ್ತಾ ಇದ್ದಾರೆ. ಏನಾದರೂ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನಂತೂ ಮಾಡಲೇಬೇಕಾಗಿದೆ. ಸೊ ಆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಸಾರಿಗೆ ನೌಕರರ ಮುಷ್ಕರ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಆದರೂ ಸಹ ಇವತ್ತು ಬೆಳಿಗ್ಗೆಯಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಿಂದ ಸುಮಾರು 25ಕ್ಕಿಂತ ಹೆಚ್ಚು ಬಸ್ಗಳು, ಕೆಎಸ್ಆರ್ಟಿಸಿ ಬಸ್ಗಳು ಹೊರಡಿರುವಂಥದ್ದು. ಈಗಾಗಲೇ 24 ಬಸ್ಗಳು ಹೊರಟಿವೆ. ಅದರಲ್ಲಿ ಒಂದು ಬಸ್ ಪುತ್ತೂರಿಗೆ ಹೊರಟಿದ್ರೆ ಮತ್ತೊಂದು ಬಸ್ ಏರ್ಪೋರ್ಟ್ಗೆ ಹೊರಟಿದೆ. ಇನ್ನು ಉಳಿದಂಥ 22 ಬಸ್ಗಳು ಮೈಸೂರಿಗೆ ಹೋಗಿರುವಂಥದ್ದು. ಈಗ ನನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ 24ನೇ ಬಸ್ಸು, ಆದರೆ ಹಿಂದೆ ಮತ್ತೊಂದು 25ನೇ ಬಸ್ಸು, ಆದರೆ ಹಿಂದೆ 26ನೇ ಬಸ್ಸು. ಹೀಗೆ 3 ಬಸ್ಗಳು ಜೊತೆಯಲ್ಲಿ ಹೋಗ್ತಾ ಇದ್ದಾವೆ. ಈ ಬಸ್ಗಳಿಗೆ ಒಂದು ಪೊಲೀಸ್ ಎಸ್ಕಾರ್ಟ್ ಅನ್ನು ಸಹ ನೀಡಲಾಗಿದೆ. ನನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ ನೀವು, ಈ 3 ಬಸ್ಗಳಿಗೆ ಎಸ್ಕಾರ್ಟ್ ಮಾಡಿಕೊಂಡು ಈ ಒಂದು ಪೊಲೀಸ್ ವಾಹನದಲ್ಲಿ ಪೊಲೀಸ್ ಸಿಬ್ಬಂದಿ ಸಹ ಹೋಗ್ತಾರೆ. ಈ ಒಂದು ಬಸ್ಗಳನ್ನು ಈ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಏನಿದೆ, ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಎಲ್ಲಿಗೆ ಎಂಡ್ ಆಗುತ್ತೆ, ಆರ್ ಆರ್ ನಗರವರೆಗೂ ಎಂಡ್ ಆಗುತ್ತೆ, ಆರ್ ಆರ್ ನಗರವರೆಗೂ ಈ ಬಸ್ಗಳನ್ನ ಎಸ್ಕಾರ್ಟ್ ಮಾಡಲಾಗುತ್ತೆ. ಅಲ್ಲಿಂದ ಆರ್ ಆರ್ ನಗರ ಪೊಲೀಸರು ಕೆಂಗೇರಿವರೆಗೆ ಎಸ್ಕಾರ್ಟ್ ಮಾಡ್ತಾರೆ, ಆ ಬಳಿಕ ಕೆಂಗೇರಿ ಪೊಲೀಸರು ಗ್ರಾಮಾಂತರವರೆಗೂ ಎಸ್ಕಾರ್ಟ್ ಮಾಡ್ತಾರೆ. ಈ ರೀತಿಯಾಗಿ ಒಂದು ಪ್ಲಾನ್ ಮಾಡಿಕೊಂಡು ಪ್ರತಿಯೊಂದು ಬಸ್ಸನ್ನು ಸಹ ಎಸ್ಕಾರ್ಟ್ ಮಾಡಿರುವಂಥದ್ದು. ಇನ್ನು ಮೈಸೂರು ಡಿಪೋ ಬಳಿಕ ತಲುಪಿದ ಬಳಿಕ ಏನಾಗುತ್ತೆ, ಸೊ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಆರಂಭ ಆಗಿರೋದ್ರಿಂದ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅನ್ನೋದಾದರೆ ಅದಕ್ಕೆ ಉತ್ತರ ಇಲ್ಲ. ಯಾಕೆ ಅಂತಂದರೆ ಈ ಒಂದು ಬಸ್ಗಳಲ್ಲಿ ಏನಿದ್ವು ಮೈಸೂರಿನ ಡಿಪೋನಲ್ಲಿದ್ದಂಥ ಬಸ್ಗಳು, ಇಲ್ಲಿ ಬಂದಿದ್ದಂಥ ಡ್ರೈವರ್ಗಳು ಮತ್ತು ಕಂಡಕ್ಟರ್ಗಳು ವಾಪಸ್ ತಲುಪಿದ ಬಳಿಕ ಮುಷ್ಕರವನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಾದಂಥ ಬಸ್ ಸಂಚಾರ
ಆರಂಭ ಆಗಿಲ್ಲ ಅಂತಾನೆ ಹೇಳ್ಬೋದು. ಏನಿದ್ರು ಇಲ್ಲಿ ಕಳೆದ ಮೂರು ದಿನಗಳಿಂದ ಮುಷ್ಕರದಿಂದಾಗಿ ಉಳ್ಕೊಂಡಿದ್ರು, ತಮ್ಮ ಮನೆಯನ್ನ ಬಿಟ್ಟು ಇಲ್ಲಿ ಬಂದು ಪ್ರತಿದಿನ ಏನಂದ್ರೆ ಬಟ್ಟೆ ತಂದಿರಲಿಲ್ಲ, ಏನಕ್ಕೆಂದ್ರೆ ಹಠಾತ್ ಆಗಿ ಈ ಒಂದು ಮುಷ್ಕರ ಪ್ರಾರಂಭವಾಗಿದ್ದು, ಪ್ರತಿದಿನದ ಖರ್ಚಿಗೆ ಹೆಚ್ಚಾಗಿ ಹಣ ಇರಲಿಲ್ಲ, 300-400 ರೂಪಾಯಿ ಖರ್ಚಾಗ್ತಾ ಇತ್ತು. ಹೀಗಾಗಿ ವಾಪಸ್ ನಮ್ಮ ನಮ್ಮ ಡಿಪೋಗಳಿಗೆ ತೆರಳಿದ ಬಳಿಕ ಅಲ್ಲಿ ನಮ್ಮ ಮುಷ್ಕರವನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಮತ್ತೊಂದು ಕಡೆ ಸಾರಿಗೆ ಸಚಿವರು ಹಾಗೂ ಲಕ್ಷ್ಮಣ್ ಸವದಿ ಅವರು ಹಾಗೂ ಸಾರಿಗೆ ಸಿಬ್ಬಂದಿ ಏನಿದ್ದಾರೆ ಆ ಒಂದು ಮಾತುಕತೆ ಸಹ ನಡೆಯುತ್ತೆ ಇವತ್ತು ಅನ್ನೋ ಒಂದು ಮಾಹಿತಿ ಇದೆ. ಇದೆಲ್ಲಕ್ಕೂ ಇನ್ನು ಕೆಲವೇ ಗಂಟೆಗಳಲ್ಲಿ ಉತ್ತರ ದೊರೆಯಲಿದೆ. ಅಕಸ್ಮಾತ್ ಏನಾದರೂ ಈ ಒಂದು ಮಾತುಕತೆ ಸಕ್ಸಸ್ ಆಗಲಿಲ್ಲ ಅಂತಂದರೆ ನಾಳೆ ವೀಕ್ ಡೇ ಶುರುವಾಗುತ್ತೆ ಸೋಮವಾರ. ಸೋಮವಾರದಿಂದ ಮತ್ತಷ್ಟು ಸಮಸ್ಯೆಗಳು ಉಲ್ಬಣಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೋಡ್ತಾ ಇದ್ದೀರಲ್ಲ ಏನೇನೆಲ್ಲ ಆಗ್ತಾ ಇದೆ ಅಂತ. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಪರ್ಯಾಯವಾಗಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ, ಸೊ ಬಸ್ಗಳು ಕೂಡ ಮೂವ್ ಆಗ್ತಾ ಇದಾವೆ. ಇನ್ನು ಕೆಂಗೇರಿ ಬಸ್ ನಿಲ್ದಾಣದಲ್ಲಿ ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ ಒಬ್ಬರು ಪ್ರಯಾಣಿಕ. ಮುಷ್ಕರದ ನಡುವೆ ಮಾನವೀಯತೆ ಮರೆದಿದ್ದಾರೆ BMTC ಸಿಬ್ಬಂದಿ. ಮೂರ್ಛೆ ಬಿದ್ದಂಥ ಪ್ರಯಾಣಿಕನ ನೆರವಿಗೆ ಬಂದಿದ್ದಾರೆ ಸಾರಿಗೆ ನೌಕರರು. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಪ್ರಯಾಣಿಕರನ್ನು ಕರೆದುಕೊಂಡು ಡಿಪೋಗೆ ಹೊರಟಿದೆ ಬಸ್. ಪೊಲೀಸರ ನೆರವಿನೊಂದಿಗೆ ಸಂಚಾರ ಮಾಡಿದೆ BMTC ಬಸ್. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ಸಾರಿಗೆ ನೌಕರರ ಮುಷ್ಕರ ಮುಂದುವರೆದಿದೆ. ನಿನ್ನೆ ತೆಲಂಗಾಣ ಮಹಾರಾಷ್ಟ್ರ ಕಡೆ ಹೋಗ್ತಿದ್ದಂತಹ ಬಸ್ಗಳನ್ನು ಕೂಡ ಇಂದು ಸ್ಥಗಿತಗೊಳಿಸಲಾಗಿದೆ. ಕೇಂದ್ರ ಬಸ್ ನಿಲ್ದಾಣ ಬಿಕ್ಕು ಇದೆ, ಪ್ರಯಾಣಿಕರ ಸಂಖ್ಯೆಯಲ್ಲಿಯೂ ಕೂಡ ಇಳಿಮುಖವಾಗಿದೆ. ನಮಗೆ ಪ್ರಾಬ್ಲಮ್ ಕೊಡ್ಲತ್ತಾರ. ಯಾಕೆ ಬಸ್ ನಿಲ್ದಾಣ ಕುಂಡಬಾರ್ದಂತ ಬಾಯ್ತಾರೆ.